ಸುರಪುರ ಶಾಸಕ ನರಸಿಂಹನಾಯಕ ರಾಜುಗೌಡರವರು ಕೋವಿಡ್ ಸೆಂಟರ್ ಪ್ರಾರಂಭಿಸುವ ಬಗ್ಗೆ ಸಾರ್ವಜನಿಕರಿಗೆ ತಿಳಿಸಿದರು. ಹುಣಸಗಿಯಲ್ಲಿ ಕೋವಿಡ್ ಸೆಂಟರ್ ಬಗ್ಗೆ ಈಗಾಗಲೇ ತೀರ್ಮಾನಿಸಿದ್ದೇವೆ. ನನ್ನ ಸ್ವಂತ ಹಣದಲ್ಲಿ 20 ಬೆಡ್ಗಳ ವ್ಯವಸ್ಥೆ ಮಾಡಿದ್ದೇನೆ. ಆಕ್ಸಿಜನ್ ಕೋ ಸೆಂಟರ್ನ ಮಿಷನ್ ಅನ್ನು BGS ಕಂಪನಿಯ ಮೂಲಕ ಬುಕ್ ಮಾಡಿದ್ದೇನೆ. ಅವರು 15ನೇ ತಾರೀಕಿನಂದು ಮಿಷನ್ ಕೊಡುತ್ತೇವೆ ಎಂದು ಹೇಳಿದ್ದಾರೆ. ಆಕ್ಸಿಜನ್ ಮಿಷನ್ ಬಂದ ನಂತರ 17 ಅಥವಾ 18ನೇ ತಾರೀಕಿನಂದು ಹುಣಸಗಿಯಲ್ಲಿ ಕೋವಿಡ್ ಸೆಂಟರ್ ಅನ್ನು ಪ್ರಾರಂಭ ಮಾಡುತ್ತೇವೆ. ಕೊಡೇಕಲ್ಲಿನಲ್ಲಿ ಈಗಾಗಲೇ ಸಮುದಾಯ ಆರೋಗ್ಯ ಕೇಂದ್ರ ರೆಡಿಯಾಗಿದೆ, ಆದರೆ ಅದರಲ್ಲಿ ಬೆಡ್ಗಳ ವ್ಯವಸ್ಥೆ ಇಲ್ಲ. ಈ ಒಂದು ಸಂದರ್ಭದಲ್ಲಿ ಸರ್ಕಾರದ ಮೇಲೆ ಹೊಣೆ ಹೊರಿಸುವುದು ತಪ್ಪಾಗುತ್ತದೆ ಎಂದು ತಿಳಿದು ಸ್ವಂತ ನನ್ನ ಖರ್ಚಿನಲ್ಲಿಯೇ 20 ಬೆಡ್ಗಳ ವ್ಯವಸ್ಥೆ ಮಾಡುವುದರ ಜೊತೆಗೆ ಅಲ್ಲಿಯೂ ಕೂಡ ಆಕ್ಸಿಜನ್ ವ್ಯವಸ್ಥೆ ಮಾಡಿಸುತ್ತೇನೆ. ಇನ್ನು 10 ದಿನದಲ್ಲಿ ಕೊಡೇಕಲ್ಲಿನಲ್ಲಿಯೂ ಕೂಡ ಕೋವಿಡ್ ಸೆಂಟರ್ ಮಾಡುತ್ತೇವೆ. ನಮ್ಮ ತಾಲೂಕಿನಾದ್ಯಂತ ನನ್ನ ಮತಕ್ಷೇತ್ರಗಳಾದ ಯಮನೂರು, ಕಲ್ದೇವನಹಳ್ಳಿಗಳಲ್ಲಿಯೂ ಕೂಡ ಕೋವಿಡ್ ಸೆಂಟರ್ಗಳನ್ನು ತೆರೆಯಲು ವ್ಯವಸ್ಥೆ ಮಾಡುತ್ತೇನೆ. ಸುರಪುರದಲ್ಲಿಯೂ ಕೂಡ ರೋಗಿಗಳಿಗೆ, ನಿರ್ಗತಿಕರಿಗೆ ಮತ್ತು ಸಾಮಾನ್ಯ ಜನರಿಗೆ ಪ್ರತಿನಿತ್ಯ ಊಟದ ವ್ಯವಸ್ಥೆಯನ್ನು ಕೂಡ ಮಾಡುತ್ತಿದ್ದೇನೆ. ನನ್ನ ಕೆಲಸವನ್ನು ಖಂಡಿತವಾಗಿ ಜವಾಬ್ದಾರಿಯುತವಾಗಿ ನಿರ್ವಹಿಸುತ್ತೇನೆಂದು TV23 ಕನ್ನಡ ಮತ್ತು ಕನಸಿನ ಭಾರತ ಪತ್ರಿಕೆಯ ಮೂಲಕ ರಾಜುಗೌಡರವರು ಸಾರ್ವಜನಿಕರಿಗೆ ತಿಳಿಸಿದರು. ವರದಿ ಪ್ರೀತಿ ರಾಠಿ, ನಾರಾಯಣಪುರ. ಮತಕ್ಷೇತ್ರದ ಯಾವ್ಯಾವ ಹಾಸ್ಪಿಟಲ್ಗಳು ಅದಾವೆ, ಯಮನೂರ್ ಆಗಿರ್ಬೋದು, ಕಲ್ದೇವನಹಳ್ಳಿ, ಎಲ್ಲೆಲ್ಲಿ ಬೇಕಾಗ್ತೋ ಅಲ್ಲೆಲ್ಲಿ ಈಗಾಗಲೇ ಪ್ರಾರಂಭ ಮಾಡೋಂಥ ಒಂದು ವ್ಯವಸ್ಥೆಯನ್ನು ಮಾಡ್ತೇನೆ. ನನ್ನ ಕೈಲಾದಷ್ಟು ಕೆಲಸವನ್ನು ನಾನು ಮಾಡ್ತಿದ್ದೇನೆ. ಇವತ್ತು ಸುರಪುರದಲ್ಲಿ ರೋಗಿಗಳಿಗಾಗಿರ್ಬೋದು ಅಥವಾ ಯಾರು ನಿರ್ಗತಿಕರಾಗಿರ್ಬೋದು, ಯಾರು ಸಾಮಾನ್ಯ ಜನರಿಗೆ ಊಟದ ವ್ಯವಸ್ಥೆಯನ್ನು ಮಾಡ್ತಿದ್ದೇನೆ. ಅದಕ್ಕೋಸ್ಕರ ನನ್ನ ಪ್ರಯತ್ನ ಮೀರಿ ಕೆಲಸ ಮಾಡ್ತೀನಿ. ಇನ್ನೂ ಹೆಚ್ಚಿನ ಎಷ್ಟು ಆಗ್ತದೆ ಮಾಡೋಂಥ ಒಂದು ಕೆಲಸವನ್ನು ಮಾಡ್ತೇನೆ. ತಮ್ಮ ಈ ಒಂದು ಸಲಹೆ ಏನಿದ್ರು ಕೊಟ್ಟರು ಅದನ್ನ ಸಲಹೆಯನ್ನು ಸ್ವೀಕಾರ ಮಾಡಿ ಕೆಲಸವನ್ನು ನಾನು ಮಾಡ್ತೇನೆ. ನಮಸ್ಕಾರ. ಕೆಲವೊಂದು ನನ್ನ ತಮ್ಮಂದಿರು ಸಾಮಾಜಿಕ ಜಾಲತಾಣದಲ್ಲಿ ನನಗೆ ಮೆಸೇಜ್ ಮಾಡಿ ಕೇಳಿದ್ರು, ಹುಣಸಗಿಯಲ್ಲಿ ಕೋವಿಡ್ ಸೆಂಟರ್ ಯಾವಾಗ ಪ್ರಾರಂಭ ಮಾಡ್ತಿರೋಣ ಅಂತೇಳಿ. ಈಗಾಗಲೇ ಹುಣಸಗಿ ಆರೋಗ್ಯ ಕೇಂದ್ರಕ್ಕೆ ಭೇಟಿ ಕೊಟ್ಟಿದ್ದೇನೆ. 24 ಬೆಡ್ಡಿನ ಒಂದು ಕೋವಿಡ್ ಸೆಂಟರ್ ಅಲ್ಲಿ ಪ್ರಾರಂಭ ಮಾಡಬೇಕಂತ ಈಗಾಗಲೇ ತೀರ್ಮಾನ ಮಾಡಿದ್ದೇವೆ. ಆದರೆ ಅಲ್ಲಿ ಆಕ್ಸಿಜನ್ ಸಮಸ್ಯೆ ಇದ್ದಕ್ಕೋಸ್ಕರ ಅಲ್ಲಿ ಮಾಡೋದಾಗಿಲ್ಲ. ನಾನು ಸರ್ಕಾರದವರ ಜೊತೆಗೆ ಮಾತಾಡಿದೆ, ಈಗಾಗಲೇ ಆಕ್ಸಿಜನ್ ಸಮಸ್ಯೆ ಬಹಳ ಇದೆ ಅಂತ ಅವರು ಹೇಳಿದ್ರು. ಅದಕ್ಕೋಸ್ಕರ ನಾವೇ ಸ್ವತಃ ನಮ್ಮ ಸ್ವಂತ ದುಡ್ಡು ಖರ್ಚಿನಲ್ಲೇ ಒಂದು 20 ಆಕ್ಸಿಜನ್ ಕೋ ಸೆಂಟರ್ ಮಷಿನ್ ಅನ್ನು BGS ಕಂಪನಿ ಮುಖಾಂತರ ಈಗಾಗಲೇ ಬುಕ್ ಮಾಡಿದ್ದೇವೆ. ಇನ್ನು ಅವರು 15ನೇ ತಾರೀಕು ನಾವು ಕೊಡ್ತೀವಿ ಅಂತ ಹೇಳಿದ್ರೆ, ಈಗ ಆಲ್ರೆಡಿ ಅವರಿಗೆ ದುಡ್ಡು ಎಲ್ಲ ಕೊಟ್ಟಿದ್ದೇನೆ. ಅವರು 15ನೇ ಅಥವಾ 16ನೇ ತಾರೀಕು ನಾವು ಮಷಿನ್ ಕೊಡ್ತೀನಿ ಅಂತ ಹೇಳಿದ್ದಾರೆ. ಮಷಿನ್ ಬಂದ ತಕ್ಷಣ, ಆಕ್ಸಿಜನ್ ಮಷಿನ್ಗಳು ಬಂದ ತಕ್ಷಣ ನಾವು 18 ಅಥವಾ 17 ಅಥವಾ 18ನೇ ತಾರೀಕಿಂದ ಹುಣಸಗಿಯಲ್ಲಿ ಕೋವಿಡ್ ಸೆಂಟರ್ ಪ್ರಾರಂಭವನ್ನು ಮಾಡುತ್ತಿದ್ದೇವೆ. ಅದೇ ತರ ಕೊಡೇಕಲ್ಲಲ್ಲಿ ಸಮುದಾಯ ಆರೋಗ್ಯ ಕೇಂದ್ರ ಬಿಲ್ಡಿಂಗ್ ಆಲ್ರೆಡಿ ರೆಡಿ ಆಗಿದೆ, ಆದರೆ ಅಲ್ಲಿ ಬೆಡ್ಡಿನ ವ್ಯವಸ್ಥೆ ಇಲ್ಲ. ಈ ಸಂದರ್ಭದಲ್ಲಿ ನಾವು ಬರೀ ಸರ್ಕಾರ ಮೇಲೆ ಹೊಣೆ ಹೊರಿಸೋದು ತಪ್ಪಾಗ್ತದೆ ಅಂತೇಳಿ ಸ್ವಂತ ನನ್ನ ದುಡ್ಡು ಖರ್ಚಿನಲ್ಲಿ ಒಂದು 20 ಬೆಡ್ಡಿನ ವ್ಯವಸ್ಥೆ ಅಲ್ಲಿ ಮಾಡ್ತಿದ್ದೇನೆ. ಅದ್ರ ಜೊತೆಗೆ ಆಕ್ಸಿಜನ್ ಪೈಪ್ ಲೈನ್ ಎಲ್ಲ ಮಾಡ್ತಿದ್ದೇನೆ. ಆಕ್ಸಿಜನ್ ವ್ಯವಸ್ಥೆನೂ ಅಲ್ಲಿ ಕೊಡೇಕಲ್ಲಲ್ಲಿ ಮಾಡ್ತಿದ್ದೇನೆ. ಇನ್ನೊಂದು 10 ದಿನದಲ್ಲಿ ಕೊಡೇಕಲ್ಲಲ್ಲೂ ಕೋವಿಡ್ ಸೆಂಟರ್ ಪ್ರಾರಂಭ ಆಗ್ತದೆ. ನನ್ನ ತಾಲೂಕಿನಾದ್ಯಂತ ನನ್ನ ಮತಕ್ಷೇತ್ರದ ಯಾವ್ಯಾವ ಹಾಸ್ಪಿಟಲ್ಗಳು ಅದಾವೆ, ಯಮನೂರ್ ಆಗಿರ್ಬೋದು, ಕಲ್ದೇವನಹಳ್ಳಿ, ಎಲ್ಲೆಲ್ಲಿ ಬೇಕಾಗ್ತೋ ಅಲ್ಲೆಲ್ಲಿ ಈಗಾಗಲೇ ಪ್ರಾರಂಭ ಮಾಡೋಂಥ ಒಂದು ವ್ಯವಸ್ಥೆಯನ್ನು ಮಾಡ್ತೇನೆ. ನನ್ನ ಕೈಲಾದಷ್ಟು ಕೆಲಸವನ್ನು ನಾನು ಮಾಡ್ತಿದ್ದೇನೆ. ಇವತ್ತು ಸುರಪುರದಲ್ಲಿ ರೋಗಿಗಳಿಗಾಗಿರ್ಬೋದು ಅಥವಾ ಯಾರು ನಿರ್ಗತಿಕರಾಗಿರ್ಬೋದು, ಯಾರು ಸಾಮಾನ್ಯ ಜನರಿಗೆ ಊಟದ ವ್ಯವಸ್ಥೆಯನ್ನು ಮಾಡ್ತಿದ್ದೇನೆ. ಅದಕ್ಕೋಸ್ಕರ ನನ್ನ ಪ್ರಯತ್ನ ಮೀರಿ ಕೆಲಸ ಮಾಡ್ತೀನಿ. ಇನ್ನೂ ಹೆಚ್ಚಿನ ಎಷ್ಟು ಆಗ್ತದೆ ಮಾಡೋಂಥ ಒಂದು ಕೆಲಸವನ್ನು ಮಾಡ್ತೇನೆ. ತಮ್ಮ ಈ ಒಂದು ಸಲಹೆ ಏನಿದ್ರು ಕೊಟ್ಟರು ಅದನ್ನ ಸಲಹೆಯನ್ನು ಸ್ವೀಕಾರ ಮಾಡಿ ಕೆಲಸವನ್ನು ನಾನು ಮಾಡ್ತೇನೆ.